ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವು ಬೆಳಗಾವಿ ಜಿಲ್ಲೆಗೆ ಬಂದಿದ್ವಿ. ಇಲ್ಲಿರುವಂತಹ ರೈತರುಗಳನ್ನ ಮಾತಾಡಿಸ್ತಾ ಇದ್ವಿ, ಯಾವ ರೀತಿ ಅವರು ಕೃಷಿ ಮಾಡ್ತಾ ಇದ್ದಾರೆ ಅಂತೇಳಿ. ಅದೇ ರೀತಿ ನಾವು ಶ್ರೀ ಮಹಾದೇವ್ ಸೌದತ್ತಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಸಾವಯವದಲ್ಲಿ ಅತ್ಯುತ್ತಮವಾಗಿ ಬಹಳ ಚೆನ್ನಾಗಿ ಬೆಲ್ಲ ಮಾಡ್ತಿದ್ದಾರೆ, ಅವ್ರದ್ದೊಂದು ನೀವು ಇಂಟರ್ವ್ಯೂ ಮಾಡಿದ್ರೆ ಒಂದು ಒಳ್ಳೆ ಮಾಹಿತಿಯನ್ನ ರೈತರಿಗೆ ಕೊಟ್ಟಂಗಾಗತ್ತೆ ಅಂತ ಹೇಳ್ತಾ ಇದ್ರು. ಅವ್ರು ಹೇಳಿದ್ದಕ್ಕೆ ನಾವು ಇವತ್ತು ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಇಟ್ನಾಳ್ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ನಮ್ಮ ರೈತರಾಗಿರುವಂತಹ ಶ್ರೀ ಗುಳಪ್ಪ ಬಾವಿಕಟ್ಟಿ ಅವ್ರನ್ನ ಮಾತಾಡಿಸಿ, ಇಲ್ಲಿ ಬೆಲ್ಲ ಗಾಣ ಮಾಡ್ಬೇಕಂದ್ರೆ ಒಂದು ಯೂನಿಟ್ ಮಾಡ್ಕೊಂಡಿದ್ದಾರೆ, ಈ ಯೂನಿಟ್ ಮಾಡಕ್ಕೆ ಇವ್ರಿಗೆ ಏನಾದ್ರೂ ಸಬ್ಸಿಡಿ ಸಿಗ್ತಾ, ಇಲ್ಲಿ ಬೆಲ್ಲದ ಒಂದು ಗಾಣ ಮಾಡ್ಬೇಕಂದ್ರೆ ಅದಕ್ಕೆ ಏನು ಅವಕಾಶಗಳಿದೆ ರೈತರ ಮಟ್ಟದಲ್ಲಿ ಮಾಡ್ಬೇಕಾದ್ರೆ, ಇಲ್ಲಿನ ಪರಿಸ್ಥಿತಿ ಏನು, ಮಾರುಕಟ್ಟೆಯಲ್ಲಿ ಸಿಗುವಂತಹ ಒಂದು ರಾಸಾಯನಿಕ ಬೆಲ್ಲದ ಜೊತೆ ಇವ್ರು ಯಾವ ರೀತಿ ಕಾಂಪೀಟ್ ಕೊಡ್ತಾರೆ, ಇವರೇನಾದರೂ ಮಧ್ಯವರ್ತಿಗಳನ್ನು ಬಿಟ್ಟು ಇವರು ಡೈರೆಕ್ಟಾಗಿ ಏನಾದರೂ ಗ್ರಾಹಕರಿಗೆ ಕೊಡ್ತಾರಾ ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರನ್ನ ಕೇಳಿ ತಿಳಿದುಕೊಂಡು ಬರೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ನಾವು ಇಲ್ಲಿ ಸೌದತ್ತಿಗೆ ಹೋಗಿದ್ವಿ ಸರ್, ಅಲ್ಲಿ ಎರಗಣಿವಿಗೆ ಹೋಗಿದ್ವಿ, ಅಲ್ಲಿರುವಂತಹ ಮಹಾದೇವ್ ಸೌದತ್ತಿ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಸರಿ ಸರ್. ನೀವು ಒಂದು ಅದ್ಭುತವಾದ ಬೆಲ್ಲದ ಗಾಣ ಮಾಡ್ತಾ ಇದ್ದೀರಾ, ಅದರಲ್ಲೂ ಸಾವಯವದಲ್ಲೇ ಮಾಡ್ತಾ ಇದ್ದೀರಾ, ಬಹಳ ವರ್ಷಗಳಿಂದ ಅವರು ನುರಿತ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲಿ, ಅವ್ರ ಹತ್ರ ಕೇಳಿದ್ರೆ ಒಳ್ಳೆ ಮಾಹಿತಿ ಸಿಗತ್ತೆ ಅಂತ ಹೇಳಿದ್ರು ಸರ್. ಹಾಗಾಗಿ ಇವತ್ತಿನ ಕಂತಿನಲ್ಲಿ ನಿಮ್ಮನ್ನ ಸಂದರ್ಶನ ಮಾಡಿ ನೀವು ಯಾವ ರೀತಿಯ ಒಂದು ಬೆಲ್ಲದ ಗಾಣ ಮಾಡ್ತಾ ಇದ್ದೀರಾ ಅನ್ನೋ ಕುರಿತು ಒಂದು ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಡೋಣ ಸರ್. ಸರಿ. ಸರ್ ಮೊದಲನೇದಾಗಿ ಕೇಳೋದಾದ್ರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನ ಹೇಳ್ತೀರಾ ಸರ್, ನೀವು ಯಾವಾಗಿಂದ ಕೃಷಿ ಮಾಡ್ತಾ ಇದ್ದೀರಾ ಹೇಗೆ? ಹೇಳ್ಬೋದು ಸರ್. ಕೃಷಿ ನಾವು ಹುಟ್ಟು ಪೂರ್ವದಲ್ಲಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ವಂಶಜರು ಮಾಡ್ಕೊಂಡು ಬಂದಿದ್ರು ಪೂರ್ವಿಕರು. ಅದನ್ನ ಅದ ಕಾಯಕವನ್ನ ಅದ ವೃತ್ತಿಯನ್ನ ನಾವು ಮುಂದುವರಿಸಿದ್ವಿ. ಮುಂದೆ ಇದು ನಾವು ಮಾಡ್ಕೊಂಡಿರೋದಿಲ್ಲ, ನಮ್ಮ ಮುತ್ತಾತರ ಕಾಲದಿಂದಲೂ. ಅವಾಗಿನಿಂದ ಕಪ್ಪು ಗಾಣ ಎಲ್ಲ ಇತ್ತ ಹೆಂಗೆ ಸರ್? ನಮ್ಮ ನಾವು ಸಣ್ಣಾಗಿರ್ತಾಗ ನಂಬುದಿತ್ತರಿ, ನಮ್ಮ ತಂದೆಯವ್ರದ್ದು ಗಾಣ ಮಾಡ್ತಿದ್ರೆ ಮೆಳ್ಳಿಕೆರಿ ಒಳಗೆ ಗಾಣ ಇತ್ತು. ಅಲ್ಲಿ ನಮ್ಮದೇ ಗಾಣದೊಳಗೆ ನಮ್ಮವ್ರು ಬೆಲ್ಲ ತೆಗಿತಿದ್ರು. ಇತ್ತಿತ್ತಲಾಗ ಕೆಲವೊಂದಷ್ಟು ದಿವಸದಿಂದ ಅದನ್ನು ಬಿಟ್ಟಿದ್ರು, ಕಬ್ಬಿಗೆ ಸ್ವಲ್ಪ ತೊಂದರೆ ಆಗಿ ಏನೇನೋ ಪ್ರಾಬ್ಲಮ್ ಆಗಿ ಬಿಟ್ಟಿದ್ರು. ಅದನ್ನು ಬಹುದಿಸದಿಂದ ಪಾರಂಪರಿಕವಾಗಿ ನಮ್ಮ ವಂಶಜರು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಬ್ರದರ್ ನಮ್ಮ ಸಹೋದರರೆಲ್ಲರೂ ಇದನ್ನೇ ಕೃಷಿನ ಮುಂದುವರ್ಸ್ಕೊಂಡು ಬಂದೀವಿ, ಅದನ್ನೇ ನಾನು ಮುಂದುವರ್ಸ್ಕೊಂಡು ಬಂದೀನಿ. ಅದ ಕಾರ್ಯವನ್ನು ಈಗ ನನ್ನ ಮಗ ರಾಮಕೃಷ್ಣ ಮುಂದುವರಿಸ್ತಾ ಇದೆ. ಸರ್, ಈಗ ಈ ಕಬ್ಬು ನೀವು ಮೊದಲಿನಿಂದಾರು ಬೆಳೀತಿದ್ರ ಹೇಗೆ? ಹೌದು ಸರ್. ಅಂದ್ರೆ ನಿಮ್ಮ ಅಪ್ಪಾಜಿ ಅವ್ರ ಕಾಲದಿಂದಾನು ಕಬ್ಬು ಅಂದ್ರೆ ಈ ಸಾಂಪ್ರದಾಯಿಕ ಬೆಳೆಗಳು ಇದ್ವ ಅವಾಗ? ಗೊಂಜಾಳ, ಜೋಳ, ತೊಗರಿ, ಮಡಿಕೆ ಕಾಳು ಅವೆಲ್ಲ ಇದ್ವ ಬೆಳೀತಿದ್ರ? ಹೌದು ಸರ್. ಮಡಿಕೆ, ಹುರುಳಿ ಅತಿ ಮುಖ್ಯವಾದಂಥವ್ರೆ. ಇನ್ನು ಕೃಷಿ ಜೊತೆಗೆ ನಮ್ಮ ವಂಶಜರು ನಮ್ಮ ಕುರುಬರು ಅಂತೇಳಿ ಕರೆಸ್ಕೋತೀವಿ. ಹಾಗಾಗಿ ನಮ್ಮ ಕುಲಕಶವ ಕುರಿ ಜೊತೆಗೆ ಒಕ್ಕಲತನದ ಜೊತೆಗೆ ಕುರಿನ ಮೇಯಿಸುವಂಥದ್ದು ಕಾರ್ಯನ ನಮ್ಮ ಹಿರಿಕರು ನಮ್ಮ ತಂದೆನೂ ಮಾಡ್ಕೊತ ಬಂದರು, ನಾವು ಮಾಡಿದ್ವಿ, ನಮ್ಮ ಸಹೋದರರು ಮಾಡ್ಕೊಂಡು ಬಂದಿದ್ರು, ನಾವು ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಸರ್, ಈಗ ಅವಾಗಿನ ಪರಿಸ್ಥಿತಿ ಹೋಲಿಸಿದ್ರೆ ಈಗಿನ ಪರಿಸ್ಥಿತಿ ಹೋಲಿಸಿದ್ರೆ ಯಾವ್ದು ಉತ್ತಮ ಅನ್ಸುತ್ತೆ ನಿಮ್ಗೆ, ಹೆಂಗ ಅನ್ಸುತ್ತೆ? ಯಾಕಂದ್ರೆ ಆಧುನಿಕತೆ ಬಂದಂಗೆ ಸರ್, ನೀವು ಹೇಳಿದ್ರಿ ನೀವು ಸಾವಯವದಲ್ಲಿ ಬೆಲ್ಲ ತಯಾರು ಮಾಡ್ತೀನಿ ಅಂಥೇಳಿ. ಈಗ ಆಧುನಿಕತೆ ಬೆಳೆದಂಗೆ ಜನ ಎಲ್ಲ ಸ್ವಲ್ಪ ರಾಸಾಯನಿಕವಾಗಿ ಕಬ್ಬು ಬೆಳೆಯೋದಾಗ್ಲಿ ಬೇರೆ ಬೆಳೆಗಳಾಗ್ಲಿ ಬೆಳೀತಾ ಹೋಗ್ತಾ ಇದಾರಲ್ಲ ಸರ್, ನಿಮ್ಗೆ ಹೇಗೆ ಅನ್ಸುತ್ತೆ? ಸರ್, ಈಗ ರಾಸಾಯನಿಕ ಬಂದಿರೋದು ಇತ್ತಿತ್ತಲಾಗಿ ಒಂದು 60 ವರ್ಷದ ಇತ್ತಿತ್ತಲಾಗಿ. ಫಸ್ಟ್ ಟೈಮ್ ನಮ್ಮ ತಂದೆಯವರು ಕಬ್ಬು ಮಾಡ್ತಿರುವಾಗ ಸುಮಾರು ವರ್ಷಗಳಿಂದ ಆವಾಗೆಲ್ಲ ಕಬ್ಬಿಗೆ ರಾಸಾಯನಿಕ DAP ಪೊಟ್ಯಾಶ್ ಯೂರಿಯಾ ಹಾಕ್ತಿರ್ಲಿಲ್ಲ. ಆವಾಗೂ 9 ಮಳ ಕಬ್ಬು ಬೆಳೆಸಿದ್ರೆ ನಮ್ಮ ತಂದೆ. ಅವಾಗೆಲ್ಲ ಎತ್ತಿನ ಗಾಣ ಇತ್ತು ನಮ್ಮದು. ಎತ್ತಿನ ಗಾಣ ಮಾಡೋ ಟೈಮ್ದೊಳಗೆ ಎತ್ತಿಗೆ ತಿರ್ಗಾಕ ಜಾಗ ಇರಲಾರ್ಕಾಗಿ ಕಬ್ಬು 2-3 ತುಕಡಿ ಮಾಡಿ ಗಾಣಕ್ಕೆ ಕೊಡ್ತಿದ್ರಂತ, ಅಷ್ಟು ಕಬ್ಬು ಬೆಳೀತಿತ್ತು. ಆದರೆ ಇವಾಗ ಏನಾಗಿತ್ತು ಅಂತಂದ್ರೆ ಈ ಡ್ರಗ್ಸು, ಈ ಸರೈ, ಸಿಂಧಿ, ತಂಬಾಕು, ಗುಟ್ಕಾಗೆ ಹಂಗೆ ಜನ ಅಂಟ್ಕೊಂಡಿರಲ್ಲ, ಹಂಗೆ ಎಡಿಟ್ ಆಗಿರಲ್ಲ, ಆ ರೀತಿ ಭೂಮಿನೂ ಇದಕ್ಕೆ ಎಡಿಟ್ ಮಾಡಿದ್ದಾರೆ. DAP ಪೊಟ್ಯಾಶಿಯಾ ಯೂರಿಯಾ ಹಾಕಿದಾಗ ಬೆಳೆಯುವಂಥ ಇದನ್ನು ಇವಾಗ ಮಾಡ್ಕೊಂಡಿದ್ದಾರೆ. ನನ್ನ ಹೊಲಕ್ಕೆ 2005-06 ಸಾಲಿನೊಳಗೆ ನಾವು DAP ಪೊಟ್ಯಾಶ್ ಯೂರಿಯಾ ಸ್ಪ್ರೇ ಯಾವುದು ಎಲ್ಲನೂ ಬಂದ್ ಮಾಡಿದ್ವಿ
ಕಂಪ್ಲೀಟ್ ಬಂದ್ ಮಾಡಿದ್ರೆ. ಸರ್ ಈಗ ನೀವೆಲ್ಲ ಬಂದ್ ಮಾಡಿದಿರಲ್ಲ ಸರ್, ಇವಾಗ ಹೆಂಗ ಅನ್ಸತ್ತೆ ಸರ್ ಸಾವಯವಕ್ಕೂ ರಾಸಾಯನಿಕ, ಯಾಕಂದ್ರೆ ಸಾವಯವದಲ್ಲಿ ಅಷ್ಟೊಂದು ಇಳುವರಿ ಬರತ್ತ ಕಬ್ಬಲ್ಲಿ? ಸರ್ ಇಳುವರಿ ಕಡಿಮೆ ಆಗತ್ತೆ ಸರ್, ಉಣ್ಣು ಆಹಾರದೊಳಗ ವ್ಯತ್ಯಾಸ ಆಕೈತಿ. ನಾವು ನಮ್ಮ ಬೆಲ್ಲನದ ರುಚಿನ ಬೇರೆ ಆಕೈತಿ. ನಮ್ಮ ಹೊಲದಾಗ ಬೆಳೆದಂತ ಸದಕ ಗೋಧಿ ಜೋಳ ಕಡ್ಲಿ ನಾವು ಬೆಳಿತಕ್ಕಂತ ಹುರುಳಿ ಅಲಸಂದಿ ಇವೇನ್ ಬೆಳಿತಿರ್ಲ, ನಮ್ದೇ ಆದಂತ ಒಂದು ರುಚಿ ಬೇರೆ ಇರ್ತೈತ್ರಿ. ನಾವು ಮಾರ್ಕೆಟ್ನಾಗ ತಂದು ಮಾಡಿದ್ರದ ರುಚಿನ ಬೇರೆ ರುಚಿ ಬೇರೆ. ಓಕೆ ಸರ್, ನಮ್ದು ರುಚಿ ರುಚಿ ಕಂಪೇರ್ ಆಗಂಗಿಲ್ಲ ಅದ್ರ. ಸರ್ ಈಗ ಇಲ್ಲಿ ಸಾವಯವಕ್ಕೂ ರಾಸಾಯನಿಕ ಬೆಲ್ಲದಕ್ಕೂ ಏನ್ ವ್ಯತ್ಯಾಸ ಅನ್ಸತ್ತೆ ಸರ್ ಇದು ನಿಮ್ ಪ್ರಕಾರ? ಸರ್ ಸಾವಯವ ಬೆಲ್ಲ ಅಂದ್ರೆ ಸ್ವಲ್ಪ ಕಪ್ಪ ಆಕೈತ್ರಿ, ಅಂದ್ರೆ ಏಕ್ದಮ್ ಅತಿಸಿ ಕಪ್ಪ ಆಗೋದಿಲ್ಲ, ಸ್ವಲ್ಪ ಸುಣ್ಣ ಹಾಕೋದ್ರ ಮ್ಯಾಗ ಡಿಪೆಂಡ್ ಆಕೈತಿ. ಬೆಲ್ಲದ ಬಣ್ಣ ಸುಣ್ಣದ ಮೇಲೆ ಡಿಪೆಂಡ್ ಇರ್ತೈತ್ರಿ. ಮತ್ತ ನಾವು ಅದ್ರೊಳಗಿಂದ ಮಳ್ಳಿ ತೆಗಿಯುವಾಗ ಸ್ವಲ್ಪ ಕ್ಲೀನ್ ತೆಗೆದಿವಿ ಅಂತಂದ್ರ ಅದ್ರ ಕಲರ್ ಬರ್ತೈತ್ರಿ. ಆದ್ರ ಈ ಆರ್ಗ್ಯಾನಿಕ್ ಆಗಲಾರದಂತದ ಕೆಮಿಕಲ್ಸ್ ಬೆಲ್ಲ ಇರ್ತೈತಿಲ್ಲ, ಅಲ್ಲಿ ಆಸಿಡ್ ಮತ್ತ ಪೌಡರ್ ಹಾಕಿರಂತಂದ್ರ ಅದು ಕನ್ನಡಿ ತರ ಒಂಥರ ಕೆಂಪು ಶೈನಿಂಗ್ ಅದೆಲ್ಲ ಬರ್ತೈತಿ ಸರ್. ಆದ್ರೆ ನಮ್ದು ಕಲರ್ ಕಡಿಮೆ ಇರ್ತೈತ್ರಿ, ಅದ್ರ ಕ್ವಾಲಿಟಿ ರುಚಿ ಮಾತ್ರ ಚೆನ್ನಾಗಿರ. ಸರ್ ಈಗ ಮಾರ್ಕೆಟ್ ಅಲ್ಲಿ ಎರಡೂ ರೀತಿ ಸಿಗ್ತಾವ ಸರ್ ನಮ್ಗೆ, ಸಾವಯವನು ಅಂತ ಹೇಳ್ತಾರೆ ರಾಸಾಯನಿಕನು ಅಂತ ಹೇಳ್ತಾರೆ, ನಾವು ಅದನ್ನ ಹೆಂಗ್ ಕಂಡಿಡ್ಕೋಬಹುದು ಸರ್? ಅದು ಸರ್ ಅದನ್ನ ಗ್ರಾಹಕರ ತಿಂದಾಗ ಮಾತ್ರ ಗೊತ್ತಾಗೋದ್ರಿ, ಬಣ್ಣದ ಮೇಲೆ ಬೆಲ್ಲದ ಇದು ಗೊತ್ತಾಗೋದಿಲ್ಲ. ಕಣ್ಣಿಗೆ ಅಟ್ರಾಕ್ಷನ್ ಮಾಡಿ ನಾವು ಹೋದ್ವಿ ಅಂತಂದ್ರೆ ಇದು ಬರೋದಿಲ್ರಿ, ಅದ್ರೊಳಗಿನ ಗುಣ ಗೊತ್ತಾಗಲ್ಲ. ಇನ್ನೊಂದು ಏನಂತಂದ್ರೆ ಆರ್ಗ್ಯಾನಿಕ್ ಬೆಲ್ಲಕ್ಕೂ ಸಾವಯವ ಬೆಲ್ಲಕ್ಕೂ ಡಿಫ್ರೆನ್ಸ್ ಬಹಳ ಸೂಕ್ಷ್ಮತೆಯಿಂದ ನೋಡಿದ್ರೆ ಗೊತ್ತಾಕೈತಿ. ಹೆಂಗ್ ಗೊತ್ತಾಕೈತಿ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಇರ್ತೈತಿ ಅಲ್ಲಿ ಇರಿಬ್ ಜಾಸ್ತಿ ಆಕೈತಿ, ಇರಿವೆ ಮುಂದ ಕಣಜೂರಿಗೆ ಬರ್ತೈತ್ರಿ. ಈ ಕೆಮಿಕಲ್ಸ್ ಬೆಲ್ಲಕ್ಕ ಇರಿಬಿ ಬರುದಿಲ್ಲ, ಮುಂದ ಕಣಜೂರಿಗೆ ಬರುದಿಲ್ಲ, ಜೇನ್ ನೊಣ ಬರುದಿಲ್ಲ. ಇವು ಇದ್ರ ಮೇಲೆ ಅಬ್ಸರ್ವ್ ಮಾಡ್ಬೇಕು. ಮತ್ತ ತಿಂದಾಗ ಮಾತ್ರ ನಿಮ್ಗೆ ಟೇಸ್ಟ್ ಅನ್ನೋದು ಗೊತ್ತಾಕೈತಿ, ಆಸಿಡ್ ಮತ್ತ ಅದ ಪೌಡರ್ ಇರೋದು ಮತ್ತ ಆಸಿಡ್ ಪೌಡರ್ ಇರ್ಲಾರದ ಬೆಲ್ಲದ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ನಾವು ಡೈರೆಕ್ಟ್ ಬೆಲ್ಲದ ಗಣಕ್ಕೆ ಹೋದ್ರೆ ನಮ್ಗೆ ಒಂದ್ ಪಕ್ಕ ಐಡಿಯಾ ಸಿಗತ್ತೆ, ಅಲ್ಲಿ ಸುತ್ತಮುತ್ತ ಜೇನು ಇರುವೆ ಅದನ್ನೆಲ್ಲ ನೋಡಿ ನಾವು ಕಂಡುಹಿಡ್ಕೋಬಹುದು ಯಾವ ರೀತಿ ಮಾಡ್ತಾ ಇದಾರೆ, ಏನ್ ರಾಸಾಯನಿಕ ಇದೆಯೋ ಅಥವಾ ಸಾವಯವ ಇದೆಯೋ ಅಂತ ಪಕ್ಕ ನಾವು ಗೊತ್ತ ಮಾಡ್ಕೋಬಹುದು. ಸರ್ ಈಗ ನೀವು ಬೆಲ್ಲದ ಗಣ ಅಂತೂ ನಿಮ್ಮ ವಂಶ ಪಾರಂಪರೆಯಿಂದಾನು ಮಾಡ್ಕೋತ ಬಂದಿದಾರಲ್ಲ ಸರ್, ನೀವು ಈ ಯೂನಿಟ್ ಈಗ ಹೊಸದಾಗಿ ಕಾಣ್ತಿದೆ ಸರ್, ನೀವು ನಾವು ನೋಡಿದ ಯೂನಿಟ್, ಅದಕ್ಕಿಂತ ಮೊದಲು ಹಳೆ ರೀತಿ ಹಳೆ ಪದ್ಧತಿಯಲ್ಲಿ ಮಾಡ್ತಿದ್ರ ಹೇಗೆ ಸರ್? ಪದ್ಧತಿ ಹಳೆದ್ರಿ, ಸಿಸ್ಟಮ್ ಹೊಸ ವರ್ಷನ್ ಬರ್ತಿದ್ರಲ್ಲ ಲೇಟೆಸ್ಟ್ ಹಳೆದ್ರೊಳಗೆ ಹೊಸದು, ಹಳೆದರಲ್ಲಿ ಒಂದು ಹೊಸತನವನ್ನ ಕಂಡುಕೊಂಡಂತದ್ದು ಒಂದು ಪದ್ಧತಿ. ತಾಂತ್ರಿಕತೆ ಹೊಸದು ಅಷ್ಟೇ, ತಾಂತ್ರಿಕತೆ ಹೊಸದು. ಪೈಲದ್ ಹೆಂಗ್ ಗಂಗಾಳ ಇತ್ತು ಅದ ಸೇಪ ಗಂಗಾಳ ಐತಿ, ಬಟ್ ಅವಾಗ ಎಮ್ ಎಸ್ ಬರ್ತೈತ್ರಿ ಗಂಗಾಳ. ಈಗ ಅದನ್ನ ನಾವು ಪ್ಯೂರ್ ಫುಡ್ ಗ್ರೇಡ್, ನಾವು ಗ್ರಾಹಕರಿಗೆ ಒಳ್ಳೇದನ್ನ ಕೊಡಬೇಕು, ಮತ್ತ ನಾವು ಬೆಳೆದಂತದ್ದನ್ನ ಭಾರತೀಯರು ಬೆಳೆದಂತದ್ದನ್ನ ಹೊರದೇಶಕ್ಕೆ ನಾವು ಕಳಿಸ್ಬೇಕು. ಭಾರತದ ನಮ್ಮ ಮೆಳ್ಳಿಕೇರಿ ಇಟ್ನಾಳದೊಳಗೆ ಬೆಳೆದಂತದ್ದನ್ನ ಹೊರದೇಶಕ್ಕೆ ಜಪಾನ ಜರ್ಮನಿ ಟೋಕಿಯೋ ಅನ್ನುವಂತ ಸ್ಟ್ಯಾಂಡರ್ಡ್ ಏನು ಯೂಸ್ ಮಾಡ್ತಾರಲ್ಲ ಅಂಥವಕ್ಕೆ ಭಾರತದೊಳಗೆ ಇಂಥ ಬೆಲ್ಲ ತಯಾರಾಕೈತಿ ಅನ್ನೋದನ್ನ ಮಾಡೆಲ್ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ನಾವು ಈ ರೀತಿ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿದ್ದೀವಿ. ಓಕೆ, ಹಂಗಾಗಿ ಹಳೆದನ್ನ ಬಿಟ್ಟು ಹೊಸದಕ್ಕೆ ಬಂದ. ಈ ಎಮ್ ಎಸ್ ಯೂಸ್ ಮಾಡಬರಿ ಪ್ಯೂರ್ ಫುಡ್ ಗ್ರೇಡ್ 316L, ಈ ಪಾತ್ರೆಗೆಲ್ಲ ಗಂಗಾಳಕ್ಕೆ ಎಲ್ಲ ಅದನ್ನ ಯೂಸ್ ಮಾಡಿದ್ರಿ. ಉಯ್ತ ಚಮಚೆಗಳು ಸಹಿತ ತಿಕ್ಕು ಎಲ್ಲ ಟರ್ನಪ್ ಹುಟ್ಟಿಗಿಟ್ ಎಲ್ಲ 316L ದೊಳಗೆ ಅದಾವ. ಓಕೆ, ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯ್ತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲಾ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗ್ಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್, ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೀನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ.
ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯಿಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್, ಸುಲಭ ಲಭ್ಯ, ಕೈಗೆಟಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್ ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್, ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಸರ್, ಈಗ ಈ ಒಂದು ಗಾಣನ ರೈತರ ಮಟ್ಟದಲ್ಲಿ ಮಾಡಬಹುದ, ಅಂದ್ರೆ ದೊಡ್ಡ ರೈತನೇ ಆಗ್ಬೇಕ ಅಂತ ಏನಾದ್ರೂ ಇದೆಯಾ? ಏನಿಲ್ಲ ಸರ್, ಈಗ ಅದ್ರಾಗೂ ವಿಶೇಷ ಅಂತಂದ್ರೆ ನಮ್ ಬೆಳಗಾವಿ ಜಿಲ್ಲೆಯವ್ರಿಗೆ ಓಡಿ ಓಪಿ ಅಂತ ಕೆಲವೊಂದು ಸ್ಕೀಮ್ ಬಂದಿರಿ, ಸೆಂಟ್ರಲ್ ಮತ್ತು ಸ್ಟೇಟ್ ಕೂಡ. ಒಂದ್ ಡಿಸ್ಟ್ರಿಕ್ಟ್ ಅನ್ ಒಂದು ಉತ್ಪಾದನೆ, ಒಂದು ಜಿಲ್ಲೆ ಒಂದು ಉತ್ಪಾದನೆ, ಒಂದ್ ಡಿಸ್ಟ್ರಿಕ್ಟ್ ಅನ್ ಒಂದ್ ಪ್ರಾಡಕ್ಟ್ ಅಂತ ಹೇಳ್ಕೊಂಡ್ ಅದ್ರಾಗ ನಮ್ ಬೆಳಗಾವಿ ಡಿಸ್ಟ್ರಿಕ್ಟ್ ಸ್ಪೆಷಲ್ ಆಗಿ ಈ ಬೆಲ್ಲದ ಮಣಿಗೆ ಹೆಚ್ಚು ಒತ್ತು ಕೊಡ್ತಾರೆ ಕಬ್ಬಿಗೆ. ನಾವು 30 ಲಕ್ಷ ರೂಪಾಯಿ ನಾವು ಬ್ಯಾಂಕ್ ಲೋನ್ ತಗೊಂಡಿವ್ ಅಂತಂದ್ರೆ 15 ಲಕ್ಷ ರೂಪಾಯಿ ಗವರ್ಮೆಂಟ್ ಸಬ್ಸಿಡಿ ಕೊಡ್ತದೆ. ನಾವು 28 ಲಕ್ಷ 57 ಸಾವಿರ ಲೋನ್ ಮಾಡಿದ್ವಿ, 14 ಲಕ್ಷ 28 ಸಾವಿರ ನಮಗೆ ಸಬ್ಸಿಡಿ ಬಂದು ಜಮಾ ಆಗೈತೆ ಇವಾಗ. ಅದರಲ್ಲಿ 35% ಸೆಂಟ್ರಲ್ ಗವರ್ಮೆಂಟ್, 15% ಸ್ಟೇಟ್ ಗವರ್ಮೆಂಟ್, ಎರಡು ಸರ್ಕಾರದ ಬಂದು ನಮಗೆ ಸಬ್ಸಿಡಿ ಬಂದು ಜಮಾ ಆಗೈತಿ. ಬಟ್ ನಾವು ಅದಕ್ಕೆ ಅವ್ರು ಕೊಟ್ಟಿದ್ದಕ್ಕಿಂತ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿವಿ. ನೀವು ಹೆಂಗ್ ಬೇಕು ಆಮೇಲೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ರೆ, ಯಾಕಂತಂದ್ರೆ ನಿಮ್ಗೆ ಹೇಳಿದ್ರಲ್ಲ ಹಳೆ ಪದ್ಧತಿಯೊಳಗೆ ಹೊಸತನವನ್ನು ಕಂಡುಕೊಂಡಂತದ್ದು ಒಂದು ಸಿಸ್ಟಮ್ ಮಾಡಿದ್ವಿ. ಇಲ್ಲಿ ಗಂಗಾಳ ಎತ್ತಿ ಮುಂದಕ್ಕೆ ಸರಿಸೋದಿಲ್ಲರಿ ನಾವು, ಫಿಕ್ಸ್ ಇದೆ ರೀ, ಯಾಕಂದ್ರೆ ಹಳೆಯ ಎಲ್ಲ ಗಂಗಾಳ ಎತ್ತಿ ಹೋಗಿ ಸುರಬೇಕಾಗಿತ್ತು. ಗಂಗಾಳ ಎತ್ತಿದ್ರೆ ಅಂತಂದ್ರೆ ಆ ಒಲಿಯೊಳಗಿನ ಬೂದಿ ಮ್ಯಾಲ ಬರ್ತಿತ್ತು ಸರ್, ಬೂದಿ ಮ್ಯಾಲ ಬಂದು ಅದು ಮತ್ತೆ ಹೊಳೆ ನಮ್ಮದು ಮ್ಯಾಗ ತಗಡು ಹಂಚು ಇರೋದ್ರಿಂದ ಹೊಳೆ ತಂದು ಮತ್ತೆ ಅದ ಬೆಲ್ಲದಾಗ ಬೀಳ್ತೈತ್ರಿ, ಅದನ್ನ ಹೊರಗೆ ತೆಗಿಯಕ್ ಹಾಕಿರ್ಕಿಲ್ಲ. ಇವಾಗ ಅದು ಫಿಕ್ಸ್ ಗಂಗಾಳ ಇರೋದ್ರಿಂದ ಅದ್ರೊಳಗೆ ಬೂದಿ ಮಿಕ್ಸ್ ಆಗೋದಿಲ್ಲ. ಮುಂದೆ ಹೊರಗಡೆಯಿಂದ ಹೊಲಸ್ ಬರಲಾರ್ದಂಗ ಸಿಸ್ಟಮ್ ಬ್ಯಾರೆ ಮಾಡ್ಕೊಂಡಿವಿ ನಾವು. ಸರಿ, ಮನೆಯಲ್ಲಿ ಬೆಂಕಿ ಇಡಕ್ ಕೂಡ ನೀವು ಬೇರೆ ಸಿಸ್ಟಮ್ ಮಾಡ್ಕೊಂಡಿದ್ರಲ್ಲ ಸರ್, ಅದು ಹೊರಗಡೆಯಿಂದನೇ ಬೆಂಕಿ ಕೊಡೋದು ಅದನ್ನ ಸರ್? ಸಿಸ್ಟಮ್ ಮಾತ್ರ ಎಲ್ಲದ್ರಾಗ ಹಂಗ ಇರ್ತೈತ್ರಿ, ಹೊರಗಡೆಯಿಂದನೇ ಕೊಡೋದಿರ್ತೈತ್ರಿ. ಆದ್ರೆ ಬೆಂಕಿ ಕೊಡುವಲ್ಲೇ ಧೂಳು ಬರ್ತಿರ್ತೈತ್ರಿ. ಈಗ ನಾವು ಸಿಪ್ಪಿ ತಂದ ಅಲ್ಲಿ ಉಗಿಯೋದ್ರಾಗ ದಪ್ಪ ದಪ್ಪ ಉಗಿಯೋದ್ರಾಗ ಅದ ಧೂಳ ಗಂಗಾಳದಾಗ ಬರ್ತಿರ್ತೈತಿ. ಅದಕ್ಕಾಗಿ ನಾವು ಅದಕ್ಕೊಂದು ಫ್ರೇಮ್ ರೆಡಿ ಮಾಡಿ ಅದಕ್ಕೆ ಸೆಡ್ನೆಟ್ ಹಾಕಿ ಅದನ್ನ ಅಲ್ಲಿ ಧೂಳು ಒಳಗೆ ಬರದಂಗ ಅದನ್ನ ವ್ಯವಸ್ಥೆ ಮಾಡ್ಕೊಂಡು ಮುಂದೆ ಅಲ್ಲಿ ದೊಡ್ಡ ಗಂಗಾಳ ಇದೆ ಅದು. ಅಲ್ಲಿಂದ ನೀವು ಡೈರೆಕ್ಟ್ ಕೆಳಗಡೆ ಬೆಲ್ಲದ ಇದಕ್ಕೆ ಬರುತ್ತೆ? ಹೌದು, ಬೆಲ್ಲದ ಡೋಣಿಗೆ ಬರುವಂತ ಒಂದು ಸಿಸ್ಟಮ್ ಮಾಡ್ಕೊಂಡಿವ್ರಿ. ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಮ್ಯಾಲ ತಗಡ ತಟ್ಟಿ ಅಂತವ ಇಂಥವ್ ಇದ್ದು ಅಂತಂದ್ರೆ ಹೀಟ್ ಬಾಳ ಆಕೈತ್ರಿ ಅಲ್ಲಿ. ಹೀಟ್ ಬಾಳಾಗಿ ಅಲ್ಲಿ ಬೆಲ್ಲ ತಿಕ್ಕುವಾಗ ನಾರ್ಮಲಿ ಎಲ್ಲರಿಗೂ ಬೆವರು ಬರುವಂತದ್ದು ಒಂದು ಇದಿರ್ತೈತ್ರಿ, ಬೆವರು ಹೆಚ್ಚು ಬೆವರು ಬರ್ತೈತ್ರಿ. ಯಾಕಂದ್ರೆ ತಗಡಿನೊಳಗೆ ಅಂತಂದ್ರೆ ಹೀಟ್ ಪ್ರೊಸೆಸ್ ಆಗಿ ಮನುಷ್ಯನ ಸೇರಿದೊಳಗೆ ಬೆವರು ಹೊರಗೆ ಬರುವಂತದ್ದ. ನಾವು ನ್ಯಾಚುರಲ್ ಕಂಡೀಷನ್ ಮಾಡ್ಕೊಂತೀರಿ. ಕಟ್ಟಿಗೆಗೆ ಏನಂತಂದ್ರೆ ನಿಸರ್ಗ ನಿಯಂತ್ರಣ ಶಕ್ತಿ ಅನ್ನೋದಂಥದ್ದು ಒಂದು ಕಟ್ಟಿಗೆ ಇರ್ತೈತ್ರಿ. ಆ ಉದ್ದೇಶಕ್ಕಾಗಿ ನಾವು ಕಟ್ಟಿಗೆಯನ್ನು ಹೆಚ್ಚಿನ ಪ್ರಮಾಣದೊಳಗೆ ಕಟ್ಟಿಗೆ ಉಪಯೋಗ ಮಾಡಿ ಮ್ಯಾಲ 1/2 ಇಂಚಿ ಹಾಕೋ ಬದ್ಲಿ ಪೂರಾ ಬೇವಿನ ಕಟ್ಟಿಗೆ 1 ಇಂಚ್ ದಿಪ್ಪದ್ದು, ಅದ್ರ ಮ್ಯಾಲ ನಾವು ಮಂಗಳೂರು ಕೆಂಪ್ ಹಂಚ್ ಹಾಕಿವಿ.
ಅಂದ್ರೆ ಅಲ್ಲಿ ಹೀಟ್ ಆಗ್ಬಾರ್ದು. ದೊಡ್ಡ ದೊಡ್ಡ ಕಿಟಕಿ ಯಾಕೆ ಕುಂಡಿಸಿರೋದಂದ್ರೆ ಅದೇ ಉದ್ದೇಶಕ್ಕಾಗಿ. ಅಲ್ಲಿ ಕೆಲಸ ಮಾಡುವಂತ ಮನುಷ್ಯಾಗ ಹೀಟ್ ಆಗ್ಬಾರ್ದು, ಆ ಮನುಷ್ಯನ ಬೆವರು ಬರಬಾರ್ದು. ನ್ಯಾಚುರಲ್ ಒಂಥರ ಎ ಸಿ, ನೈಸರ್ಗಿಕವಾದಂಥ ಎ ಸಿ ಇದ್ದಂಥದ್ದು, ವಿಫಲವಾದಂಥ ಗಾಳಿ ಬೆಳಕ ಬರೋದ್ರಿಂದ ಮನುಷ್ಯನ ಶರೀರದೊಳಗೆ ಬೆವರು ಬಾರದೇ ಇರಲಿ ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಮಾಡಿದ್ವಿ. ಅದನ್ನು ಮಾಡಿ ಸರ್. ಈಗ ಎಲ್ಲ ಬೆಲ್ಲ ಆದಮೇಲೆ ಸರ್, ಅದನ್ನು ಇಡಕ್ಕೂ ಕೂಡ ಒಂದು ಜಾಗ ಮಾಡಿದ್ದೀರಾ ಸರ್, ಅದು ಯಾವ ರೀತಿ ಮಾಡ್ಕೊಂಡ್ರಿ? ಹೌದು ಸರ್, ಅವೆಲ್ಲ ಕೆಡಬಾರ್ದನ್ನೋ ಉದ್ದೇಶಕ್ಕಾಗಿ ಒಂಥರ ಕೋಲ್ಡ್ ಸ್ಟೋರೇಜ್ ಟೈಪ್ ಬೇವಿನ ಕಟ್ಟಿಗೆ ಒಳಗ ತಯಾರು ಮಾಡಿ ಕಟ್ಟಿಗೆದ ಆದಂತ ಸ್ಟ್ಯಾಂಡ್ ಮಾಡ್ಕೊಂಡಿರಿ ನಾವು. ರ್ಯಾಕ್ ಎಲ್ಲರೂ ಸ್ಟೀಲಿನ ಮಾಡ್ತಾರು, ಸ್ಟೀಲ್ ಆತಂದ್ರೆ ಇನ್ಫೆಕ್ಷನ್ ಆಗ್ಬಹುದು. ಆ ಉದ್ದೇಶಕ್ಕಾಗಿ ಕಟ್ಟಿಗೆ ಒಳಗಾದ್ರೆ ಏನು ತೊಂದರೆ ಆಗಂಗಿಲ್ಲ ಅಂತ ತಿಳ್ಕೊಂಡ ಕಟ್ಟಿಗೆ ಸ್ಟ್ಯಾಂಡ್ ಮಾಡಿದ್ವಿ. ಕಟ್ಟಿಗೆ ಒಳಗೆ ಇಟ್ಟ ಹೀಟ್ ಆಗಲಾರ್ದಂಗ ಇಟ್ಟೊಳಂದ ವ್ಯವಸ್ಥೆ ಮಾಡ್ಕೊಂಡಿವಿ. ಸರಿಗ ಅದಕ್ಕೆ ಇರುವೆ ತೊಂದರೆ ಏನಾದ್ರು ಅದಕ್ಕೆ ಏನಾದ್ರು ಮಾಡ್ಕೊಂಡಿದ್ರಂಗೆ ಸರ್? ಇರುವೆ ಎಲ್ಲ ಬೆಲ್ಲ ಇಟ್ಟ ಮ್ಯಾಗ ಇರುವೆ ಅಂತಂದ್ರೆ ರ್ಯಾಕಿನ್ ಮಾಡಿದ್ರಲ್ಲ ಕಟ್ಟಿಗೆ, ಅದಕ್ಕೊಂದು ಬಾಟಲ್ ಇದು ಏನು ಗ್ಲಾಸ್ ತರಲ್ಲ ಕಪ್ಪು ಬಟ್ಲ ತರಲ್ಲ ಅದನ್ನ ಇಟ್ಟು ಅದ್ರ ಬಡ್ಡಿಯಾಗ ಒಂದು ತಟ್ಟೆ ಇಟ್ಟು ತಟ್ಟೆ ಒಳಗೆ ನೀರು ಹಾಕಿ ಆ ಕಟ್ಟಿಗೆ ಕೆಡಲಾರ್ದಂಗ ಅದನ್ನ ನೋಡ್ಕೊಳ್ಳೋದೊಂದು ವ್ಯವಸ್ಥೆ ಮಾಡ್ಕೊಂಡಿರಿ. ಓಕೆ ಸರ್. ಸರ್ ಈಗ ಇದಕ್ಕೆ ಇಷ್ಟು ದೊಡ್ಡ ಯೂನಿಟ್ ಏನು ಕೆಪಾಸಿಟಿ ಇದೆ ಸರ್? ಇದು ಯೂನಿಟ್ ಸರ್, ಇದು ಕ್ರಷಿಂಗ್ 40-60 ಟನ್ ಕೆಪಾಸಿಟಿ ಐತಿ ಕ್ರಷಿಂಗ್ದು. ಯಾಕಂದ್ರೆ ಮುಂದೆ ಅದಕ್ಕೆ ಭವಿಷ್ಯ ಫ್ಯೂಚರ್ ಇಟ್ಕೊಂಡ ನಾವು ಅದನ್ನ ಇಟ್ಕೊಂಡಿದ್ವಿ. ಈ ಬಟ್ ನಮ್ದು ಆಲಿಮಣಿ 10 ಟನ್ ಕೆಪಾಸಿಟಿ ಐತ್ರಿ. ಓಕೆ, ಒನ್ ಟೈಮ್ ಮಾಡಿದ್ರೆ 10 ಟನ್ ಒಂದು ದಿವಸಕ್ಕೆ, ಒಂದು ಟೈಮ್ ಅಲ್ಲ ಒಂದು ದಿವಸಕ್ಕೆ 10 ಟನ್ ಕೆಪಾಸಿಟಿ ಮಾಡಬಹುದು ನಾವು. ಇದನ್ನ 40 ಟನ್ ಅಂತಂದ್ರೆ ಮುಂದೆ ನಮ್ಮ ಆರ್ಗ್ಯಾನಿಕ್ ನಮ್ ಬಳಗ ದೊಡ್ಡದಾಗಿ ನಮಗೆ ಫುಲ್ ಮಾರ್ಕೆಟ್ ಸಿಕ್ಕಾಗ ಅವಾಗ ನಾವು ಅದನ್ನ 40 ಟನ್ ತನಕನು 40-60 ಟನ್ ತನಕನು ಅದನ್ನ ದೊಡ್ಡದ ಮಾಡ್ಕೊಳಂಗ ಒಂದು ವ್ಯವಸ್ಥೆ ಇಟ್ಕೊಂಡಿದ್ವಿ. ಒಮ್ಮೆ ಮಷಿನ್ ಹಾಕಿವಿ ಅಂತಂದ್ರೆ ಅದನ್ನ ಕೊಡುದು ಮತ್ತೊಂದು ತರದು ಇದನ್ನ ತೆಗೆದು ಮತ್ತೊಂದು ತರದು ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾವು 40-60 ಟನ್ ಕೆಪಾಸಿಟಿ ಐತಂದ್ರು ನಾವು ಇವತ್ತು 10 ಟನ್ ನೋಡ್ಕೊಂಡು ಅಂದ್ರೂ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನಾವು ದ್ವಾಡದ್ ಮಾಡ್ಕೊಳ್ತೀವಿ ಅಂತ ಅನ್ನೋ ಟೈಮ್ದಾಗ ಇದನ್ನ ಕೊಡ್ಬೇಕಂತಂದ್ರೆ ನಾವು ಅಗಡಿ ಕೊಡ್ಬೇಕಾಕತಿ, ಕೇಳಿದಷ್ಟು ರೊಕ್ಕ ಕೊಡ್ತಾರ. ಆ ಉದ್ದೇಶಕ್ಕಾಗಿ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಹೈ ಇದ್ರಲ್ಲಿ ಬಂದ್ಬಿಟ್ಟಿದೆ. ಹೌದು ಸರ್, ಕೆಪಾಸಿಟಿ ಇರೋದು ಸರ್. ಈಗ ಮಾರ್ಕೆಟಿಗೆ ಬಂದ್ರೆ ಸರ್, ಕಾಂಪಿಟೇಷನ್ ಹೆಂಗಿದೆ ಸರ್ ಈಗ? ಯಾಕಂದ್ರೆ ನಾನು ಸಾವಯವದಲ್ಲಿ ಮಾಡ್ತೀನಿ ಅಂತ ಹೋದಾಗ ನಾವು ಹೆಚ್ಚಿಗೆ ದುಡ್ಡಿಗೆ ಕೊಡ್ಬೇಕಾಗತ್ತೆ ಸರ್. ಯಾಕಂದ್ರೆ ನಾವು ಮಾಡೋ ಪದ್ಧತಿ ಯಾಕಂದ್ರೆ ಪಕ್ಕ ಸ್ಟ್ಯಾಂಡರ್ಡ್ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ದರಕ್ಕೆ ಕೊಡ್ಬೇಕಾಗತ್ತೆ. ಮಾರ್ಕೆಟ್ ಅಲ್ಲಿ ರಾಸಾಯನಿಕದ್ದು ಏನಿದ್ರು 40-50 ರೂಪಾಯಿಗೆಲ್ಲ ಸಿಕ್ಬಿಡತ್ತ, ಅದು ಹೆಂಗ್ ವರ್ಕೌಟ್ ಆಗುತ್ತೆ ಸರ್? ಸರ್ ಅಂತಂದ್ರೆ ನಾವು ಬಹಳ ವರ್ಷದಿಂದ ಸಾವಯವ ಮಾಡ್ಕೊಂಡು ಬಂದಿವಲ್ಲ, 2005-06 ನಾವು ಸಾವಯವ ಮಾಡ್ಕೊಂಡು ಬಂದ್ರೆ 18-19 ವರ್ಷ ಆಯ್ತು ನಾವು ಈಗ ಸಾವಯವ ಮಾಡಕೈತೆ. ನಾವು ಲೋಕಲ್ ಬೆಳೆದೆಲ್ಲ ನಮ್ಮ ಊರಿನ ಜನರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ. ಗೊತ್ತಾಯ್ತು. ಓಕೆ, ಅದು ಗೊತ್ತಾಗಿರೋದ್ರಿಂದ ಮತ್ತೆ ಬೆಲ್ಲದೊಳಗಿನ ರುಚಿ ಡಿಫ್ರೆನ್ಸ್ ಇರೋದ್ರಿಂದ ಒಳ್ಳೇದನ್ನ ತಿನ್ಬೇಕನ್ನುವಂಥ ವಿಚಾರಕ್ಕಾಗಿ ನಾನು ಈ ವರ್ಷ ಸ್ಟಾರ್ಟಿಂಗ್ 25 ಟನ್ ಬೆಲ್ಲ ಮಾಡಿದ್ರೆ 25 ಟನ್ ಇವಾಗ 90% ಬೆಲ್ಲ ಊರಣವರು ತಗೊಂಡಾರೆ. ಓಕೆ, ಅದ್ರಾಗೂ ಮತ್ತೆ ವಯಸ್ಸಾದವರು ಶುಗರ್ ಅಂತ ಇದ್ದವರು ಸ್ವತಃ ನನ್ನ ಹೊಲಕ್ಕೆ ಬರ್ತಾರ್ರಿ, ಅಡ್ಡಾಡ್ಕೋತ ವಾಕಿಂಗ್ ಆದಂಗ ಆತು, ಬೆಲ್ಲ ಹೋದಂಗ ಆತು ಅಂತ ಒಂದು ಮನೆಗೇನ ಬಂದು ಬೆಲ್ಲ ತಗೊಂಡೋಗ್ತಾರ್ರಿ. ಮತ್ತೆ ಇನ್ನೊಂದೇನಂತಂದ್ರೆ ನಾವು ಎಂಥ ಕ್ವಾಲಿಟಿ ಕೊಡ್ತೀವಿ ಅಂತಂದ್ರೆ ಆ ಕ್ವಾಲಿಟಿ ಒಬ್ಬ ಮನುಷ್ಯ ತಿಂದಂದ್ರೆ ಅದನ್ನ ಇನ್ನೊಬ್ಬರು ಹೇಳ್ತಾರೆ. ನಾವು ಇವತ್ತಿನ ತಾಕ ಯಾವುದೇ ಬ್ಯಾನರ್ ಆಗಲಿ ಪಾಂಪ್ಲೆಟ್ಸ್ ಆಗಲಿ ಅಥವಾ ವಿಸಿಟಿಂಗ್ ಕಾರ್ಡ್ ಆಗಲಿ ಯಾವುದನ್ನು ಮಾಡಿಲ್ಲ, ಆದರೂ ನಮ್ಮ ಬೆಲ್ಲ ಸಾಲೋದಿಲ್ಲ. ಓಕೆ ಸರ್, ಈಗ ಹಂಗಂದ್ರೆ ರೈತರ ಮಟ್ಟದಲ್ಲಿ ಸರ್, ಈಗ ರೈತರ ಮಟ್ಟದಲ್ಲೇ ಈಗ ಕಾಂಪಿಟೇಷನ್ ನನ್ನ ಹೆಂಗೆ ಓವರ್ಕಮ್ ಮಾಡ್ಬೋದು ಸರ್? ಈಗ ಹೆಂಗೆ, ಈಗ ನಾನು ಫಸ್ಟ್ ಟೈಮ್ ನಾನು ಮಾಡಿದೆ ಸರ್ ಇವಾಗ ಸಾವಯವದಲ್ಲಿ, ಹೆಂಗೆ ಪ್ರಚಾರ ಮಾಡ್ಬೋದು ಅಂತ ಸರ್, ಹೆಂಗೆ ಗೊತ್ತು ಮಾಡ್ಬೋದು ಬೇರೆಯವರಿಗೆ? ಸರ್ ನಂದು ವಿಚಾರ ಅಂದ್ರೆ ನಾವು ಕುಟುಂಬದಿಂದ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಈಗ ಸರ್ ಈಗ ಸುತ್ತಮುತ್ತ ಕಾಂಪಿಟೇಷನ್ ಅಂತೂ ಇರುತ್ತೆ, ಒಂದೇ ಸಾವಯವ ಅಂತೂ ಇರೋದಿಲ್ಲ. ಇಲ್ಲಿ ಈಗ ನಿಮ್ ಸುತ್ತಮುತ್ತ ಇದೆಯಾ ಸರ್ ಹೆಂಗೆ ಈಗ? ಸರ್ ನಮ್ದ ಆದಂತ ಒಂದು ಕುಟುಂಬ ಇರ್ತೈತಿ. ನಮ್ಮ ಕುಟುಂಬದವ್ರ ನಾವು 5-6 ಸದಸ್ಯ ಇರ್ತೀವಿ. ನಮ್ಮ ಕುಟುಂಬದವ್ರ ನಾವು ಡಿವೈಡ್ ಆಗಿರ್ತೀವಿ, ವಿಭಕ್ತ ಇದ್ದು ವಿಭಕ್ತ ಕುಟುಂಬ ಆಗಿ ಪರಿವರ್ತನೆ ಆಗಿರ್ತೈತಿ. ಇವಾಗ ಮೊದಲು ನಮ್ಮ ಕುಟುಂಬದವರು ನಮ್ಮ ಬೆಲ್ಲ ಆಯ್ಕೆ ಮಾಡ್ತಾರೆ, ಅದರ ನಂತರ ನಮ್ಮ ಸ್ನೇಹಿತರು ಇರ್ತಾರೆ. ಸ್ನೇಹಿತರಿಂದ ಅದಕ್ಕೂ ಗುಳಾಪನ ಬೆಲ್ಲ ಚಲೋ ಐತಿ ಅಂತ ಯಾಕಂದ್ರೆ ಅಂದ್ರೆ ಸ್ನೇಹಿತರಿಂದ ಪಬ್ಲಿಸಿಟಿ ಹಾಕೈತಿ, ಊರಿಗೆಲ್ಲ ಹಂಚ್ಕೊಂಡ್ಬಿಡತೈತಿ. ಅವಾಗ ಈ ಊರವ್ರಿಗೆ ಚಲೋ ಆತಂದ್ರೆ ಊರಾಗೆ ಗುಳಾಪನ ಚಲೋ ಅಲ್ಲ, ಊರನ್ ಜನ ಅವ್ರ ಬೀಗರ ಬಿಜರಿಗೆ ಕೊಡ್ತಾರೆ. ಸ್ನೇಹಿತರು ತಮ್ಮ ಬೀಗರ ಬಿಜರಿ ಕೊಟ್ರೆ ಹಿಂಗ ಮಾರ್ಕೆಟ್ನಾಗಿನ ಬೆಲ್ಲಕ್ಕೂ ನಮ್ಮ ಬೆಲ್ಲಕ್ಕೂ ವ್ಯತ್ಯಾಸ ಐತಿ. ಇದನ್ನ ತಗೋರಿ ಅಂತ ಯಾಕಂದ ಮಾರ್ಕೆಟ್ ದಾಗ 40 ರೂಪಾಯಿ ಬೆಲ್ಲ ಐತೆ ಅಂತಂದ್ರು ನಮ್ಮ ಊರ್ ಜನ ಎಲ್ಲ ನಂದು 80 ರೂಪಾಯಿ ಕೊಟ್ಟು ಬೆಲ್ಲನ ತಗೋತಾರೆ. ಇವತ್ತಿನ ತನಕ ನಾ ಬೆಲ್ಲ ಮಾಡಕೈತಿ 7 ವರ್ಷ ಆಯ್ತು ಸರ್, 3 ವರ್ಷ 70 ರೂಪಾಯಿ ಕೊಟ್ಟಿದ್ದೀನಿ, ಈಗ 4ನೇ ವರ್ಷ ನಾ 80 ರೂಪಾಯಿ ಕೊಡತೀನಿ. 80 ರೂಪಾಯಿ ಕೊಟ್ಟರು ಸಹಿತ ಗುಳಾಪನ ಬೆಲ್ಲ ಚಲೋ ಐತಿ, ಇದನ್ನ ತಗೋರಿ ಅಂತ ಅವ್ರ ಊರನವ್ರು ಅವ್ರ ಬಿಗರ ಬಿದ್ದರಿಗೆ ಸಹಿತ ಕಳಿಸ್ತಾರ ಅಂದಾಗ
ಇದೇ ರೀತಿ ಪಬ್ಲಿಸಿಟಿ ಹೋಗಿತ್ತು ಸರ್. ಓಕೆ ಸರ್. ಮತ್ತು ನಮ್ಮ ಇನ್ನೊಂದು ಏನಂತಂದ್ರೆ ನಮ್ಮ ಮಕ್ಕಳು ಗುರುಕುಲದೊಳಗೆ ಇದಾರಲ್ಲ, ಅವರು ಗುರುಕುಲದ ಬಳಗದವರು ನಮ್ಮ ಬೆಲ್ಲ ತಗೋತಾರೆ. ಮತ್ತು ಈ ನನಗೆ ಡಾಕ್ಟರ್ಸ್ ಏನಿದಾರಲ್ಲ, ನಮ್ಮ ಕುಟುಂಬದ ಫ್ಯಾಮಿಲಿ ಡಾಕ್ಟರ್ಸ್ ಏನಿದಾರಲ್ಲ, ಡಾಕ್ಟರ್ಸು ಮುಂದೆ ನಮ್ಮ ಪರಿಚಯ ಇದ್ರಿ, ಇಂಜಿನಿಯರ್ಸು ಎಲ್ಲರೂ ನಮ್ಮ ಬೆಲ್ಲ ಖರೀದಿ ಮಾಡ್ತಾರೆ. ಓಕೆ ಸರ್. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ, ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ, ಕುದುರೆ ಹೆಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿ ದೀಪ ಎರೆಗೊಬ್ಬರ. ಫಾರ್ಮಿಲಿ ನರ್ಸರಿ ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1 ಹೇಮಾವತಿ C2R ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ ಏಲಕ್ಕಿ ಚಕ್ಕೆ ಸಿಲ್ವರ್ ಓಕ್ ಅಡಿಕೆ ಬಟರ್ ಫ್ರೂಟ್ ಹಲಸು ಮುಂತಾದ ಹಣ್ಣಿನ ಗಿಡಗಳು, ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ ಫಾರ್ಮಿಲಿ ನರ್ಸರಿ. ಮೇಘಾ ಸೋಲಾರ್ ಎನರ್ಜಿ ಸಲ್ಯೂಷನ್ಸ್ ಸುಲಭ ಲಭ್ಯ ಕೈಗೆಟುಕುವ ಸ್ವತಂತ್ರ ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮ್ರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್ ಸ್ಪ್ರಿಂಕ್ಲರ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್, ತೋಟಗಾರಿಕೆ ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ ಮೇಘಾ ಅಗ್ರೋಟೆಕ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು, ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ, 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್ ಸರ್. ಈಗ ಇಲ್ಲಿ ಸುತ್ತಮುತ್ತ ನಿಮ್ಗೆ ಹೆಂಗಿದೆ ಸರ್ ಕಾಂಪಿಟೇಷನ್, ಇಲ್ಲೆಲ್ಲ ಇದೆಯಾ ಹೆಂಗೆ ಈ ಯರಗಟ್ಟಿ ತಾಲೂಕಲ್ಲಿ ಇದಾವೆ ಸರ್? ಪ್ರತಿಯೊಂದು ಈಗ ಅಂಗಡಿಯೊಳಗೂ ಆರ್ಗ್ಯಾನಿಕ್ ಬೆಲ್ ಅಂತ ಬಂದೇ ಇರ್ತೈತೆ ರೀ. ಹೌದ್ರಿ, ಒಂದು ಕಿರಾಣಿ ಸ್ಟೋರ್ ಐತಿ, ಒಂದು ಕಿರಾಣಿ ಅಂಗಡಿ ಐತಂದ್ರೆ ಅಲ್ಲೆಲ್ಲ ಕೆಮಿಕಲ್ಸು ಮತ್ತು ಆರ್ಗ್ಯಾನಿಕ್ಕು ಎರಡೂ ಬಂದವ್ರಿ ಸರ್. ಆದರೆ ಈ ಜನ ಒಮ್ಮೆ ತೊಗೊಂಡ್ರಂತಂದ್ರೆ ಒಮ್ಮೆ ಬೆಲ್ಲದ ರುಚಿ ನೋಡಿದ್ರಂತಂದ್ರೆ ಯಾವುದೋ ಒಂದು ವಸ್ತುವಿನ ರುಚಿ ನೋಡಿದ್ರಂತಂದ್ರೆ ಆ ರುಚಿ ಅವ್ರಿಗೆ ಹಿಡಿಸ್ತಂತಂದ್ರೆ ಅವ್ರ ರೊಕ್ಕ ಹೆಚ್ಚೋದ್ರು ಕೊಟ್ಟರು ತಗೋತಾರೆ. ಅಂದ್ರೆ ಇಲ್ಲಿ ಒಟ್ಟಿನಲ್ಲಿ ಈಗ ನಿಮ್ ತರ ಬೇರೆಯವರು ಮಾಡೋರು ಇದಾರೆ? ಹೌದು ಸರ್. ಒಬ್ಬರು ನಾವು ಒಬ್ಬರು ನೋಡಿ ಮಾಡಿದವ್ರು ಇದಾರೆ, ಮಾಡ್ಬೋದು ಮಾಡ್ಯಾರ ಸರ್. ಇಲ್ಲಿ ನಾವು ಮಾಡಿದ ನಂತರ ಎರಗಣ್ಣಿ ಒಳಗ ಮಾದೇವ್ ಅವ್ರ ಫ್ರೆಂಡ್ ಒಬ್ರು ಮಾಡಿದ್ರು. ಓಕೆ, ಹಂಗಂದ್ರೆ ಇದಕ್ಕೆ ಆಪರ್ಚುನಿಟಿ ಇದೆ, ಅವಕಾಶ ಇದೆ ಅಂತ ಐತೆ. ಅವಕಾಶ ಐತೆ ಸರ್, ನಾವು ಕೊಡೋ ಕ್ವಾಲಿಟಿ ಮ್ಯಾಗ ಹೋಗೈತೆ, ಕ್ವಾಲಿಟಿ ಮ್ಯಾಗ ಹೋಗ್ತೈತೆ. ಕೊಡುವಂತ ಕ್ವಾಲಿಟಿ ಗ್ರಾಹಕರ ಜೊತೆ ಯಾವ ರೀತಿ ಇರ್ತೀವಿ ಅನ್ನೋ ಒಳ್ಳೇದ ತೆಗೆರ ಅವ್ರಿಗೆ ಅನ್ನಿಸ್ತು ಅಂತಂದ್ರೆ ಏನ್ ಕೊಟ್ಟರು ಇವತ್ತಿನ ದಿನೊಳಗೆ ಆರೋಗ್ಯವನ್ನು ಕೊಡಕ್ಕೆ ಯಾರಿಗೆ ಆಗೋದು ಸರ್? ದುಡ್ಡು ಸಂಪಾದನೆ ಮಾಡಬಹುದು, ಗಳಿಸಬಹುದು, ಆಸ್ತಿ ಕರ್ಕೋಬಹುದು, ಬಂಗಾರ ಬೆಳ್ಳಿ ಕರ್ಕೋಬಹುದು, ಶರೀರ ಸಂಪತ್ತನ್ನು ಯಾರಿಗೂ ಕೊಡಕ್ ಆಗೋದಿಲ್ಲ, ಯಾರಿಗೂ ತಗೊಳಕ್ ಆಗೋದಿಲ್ಲ. ಬೇಡಾದ ಶರೀರಕ್ಕೂ ಬೇಡಾದಂತ ವಸ್ತುಗಳನ್ನ ಬೇಕಂದ್ರೂ ಕೊಟ್ಟು ತಗೊಳಕ್ ಆಗೋದಿಲ್ಲ. ಒಳ್ಳೆಯದನ್ನ ತಿನ್ಬೇಕನ್ನೋದು ಒಮ್ಮೆ ರುಚಿ ನೋಡಿದ್ರಂತಂದ್ರೆ ದುಡ್ಡು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಈ ಕ್ವಾಲಿಟಿದಾಗ ತಗೊಂಡು ತಿನ್ಬೇಕಪ್ಪ ಅನ್ನುವಂತ ಇಚ್ಛಾ ಅವ್ರಿಗಿರ್ತೈತೆ. ಆ ಉದ್ದೇಶಕ್ಕಾಗಿ ನಮ್ಮ ಕ್ವಾಲಿಟಿ ಬೆಲ್ಲನ್ನ ಹೆಚ್ಚು ಜನ ಅಪೇಕ್ಷೆ ಪಡ್ತಾರೆ. ಸರ್, ಈಗ ನಾವು ಯಾರಾದರೂ ಮಧ್ಯವರ್ತಿಗಳನ್ನು ಹಿಡ್ಕೊಂಡು ಮಾಡ್ತೀನಿ ಅಂದರೆ ಅದರಲ್ಲಿ ಏನಾದರೂ ತೊಂದರೆ ಇದೆಯಾ ಹೇಗೆ ಸರ್? ಏನಂದ್ರೆ ನಮ್ಮದು ಬೆಲ್ಲ ಕೊಡೋದ್ರೆ ನಾವು ಹೆಚ್ಚಿನ ಪ್ರಮಾಣದಾಗ ಹೆಚ್ಚಿನ ರೇಟಿಗೆ ಕೊಡತಿರ್ತೀವಿ. ಮಧ್ಯವರ್ತಿಗಳು ನಾವು ತೊಗೊಂಡೇವು ಅಂತಂದ್ರೆ ನಾ 80 ರೂಪಾಯಿ ಬೆಲ್ಲ ಕೊಡತ್ತಿಂದ್ರೆ ಮಧ್ಯವರ್ತಿ ತೊಗೊಂಡಂದ್ರೆ ಅವ್ನು 20 ರೂಪಾಯಿ ಲಾಭ ತೊಗೊಂಡನ ಕೊಡವ. ಅವ್ನು ತನ್ನ ವ್ಯಾಪಾರದ ಉದ್ಯೋಗ ಮಾಡಬೇಕು ಅಂತಂದ್ರೆ ಅವ್ನು ಒಂದು ಮಾರ್ಜಿನ್ ಇಟ್ಕೊಂಡನ ಅವ್ನು ಮಾಡವಲ್ಲ. ಆ ಉದ್ದೇಶಕ್ಕಾಗಿ ನಾವೇನು ಗ್ರಾಹಕರಿಗೆ ಮಧ್ಯವರ್ತಿಯನ್ನು ಉಪಯೋಗ ಮಾಡ್ಕೊಂಡ್ರೆ ಗ್ರಾಹಕರಿಗೆ ಹೊರೆ ಹಾಕೈತೆ ಅನ್ನೋ ಉದ್ದೇಶಕ್ಕಾಗಿ
ನಮಗೆ ಏನು ಬೆಲ್ಲ ಅಪೇಕ್ಷೆ ಮಾಡಿ ನಮಗೆ ಬೇಕಂತ ಹೇಳ್ಕಾರೆ ಯಾರು ಹೇಳ್ತಾರಲ್ಲ ಅವ್ರಿಗೆ ನಾವು ಡೋರ್ ಟು ಡೋರ್ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಡೈರೆಕ್ಟ್ ಮನೆ ಬಾಗಿಲಿಗೆ ಮುಟ್ಟಿಸುವಂತ ನಾವು ಕಾರ್ಯಕ್ರಮ ನಾವು ನಮ್ದು ಹಾಕೊಂಡಿವಿ. ನಾವು 6-7 ವರ್ಷದಿಂದ ಅದನ್ನ ಮಾಡ್ತೇವೆ. ಡೈರೆಕ್ಟ್ ಗ್ರಾಹಕರಿಗೆ ನೀವು ಕೊಡ್ತೀರಿ? ಗ್ರಾಹಕರಿಗೆ ಕೊಡೋದನ್ನೇ ಇಲ್ಲ ಸರ್, ಕೊಡೋದನ್ನೇ ಇಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರೆ ಗ್ರಾಹಕರಿಗೆ ಇನ್ನೂ ಹೆಚ್ಚಿನ ಬೆಲೆ ಕೊಡೋದಾಗತಿ, ಅವ್ರಿಗೆ ಇನ್ನೂ ಇದಾಗುತ್ತೆ. ಸರ್, ಈಗ ನೀವು ಹಾಕಿರೋದು ದೊಡ್ಡ ಯೂನಿಟ್ ಸರ್ ಇದು. ಹೌದು ಸರ್, ನೀವು ಹೇಳಿದ್ರಿ 40 ಲಕ್ಷದ ಸಬ್ಸಿಡಿಯಲ್ಲಿ ತಗೊಂಡಿರ್ತೇವೆ. ಈಗ ರೈತರು ಸಣ್ಣ ಯೂನಿಟಲ್ಲೂ ಸಬ್ಸಿಡಿ ಇದೆಯಾ? ಸಣ್ಣ ಯೂನಿಟ್ ಸ್ವಲ್ಪ ಪ್ರಮಾಣದಲ್ಲೂ ಸರ್, ಮ್ಯಾಕ್ಸಿಮಮ್ 30 ಲ್ಯಾಕ್ ರೀ, ಅದೇ 50% ರೀ ಮಿನಿಮಮ್. ನಾವು 10 ಲಕ್ಷ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ 5 ಲಕ್ಷ ಕೊಡ್ಬೋದು. 5 ಲಕ್ಷ ಗೌರ್ಮೆಂಟ್ ಕೊಡ್ಬೋದಲ್ಲ, ಕೊಡೋದೈತಿ. ಹಿಂದಿನ ಸರ್ಕಾರನು 15% ಕೊಟ್ಟಿತ್ತು, ಇವತ್ತಿನ ಸರ್ಕಾರನು ಈ ಕಾಂಗ್ರೆಸ್ ಗೌರ್ಮೆಂಟ್ ಅದನ್ನ ಮುಂದುವರ್ಸಿತ್ತು. ಅದನ್ನ ಮುಂದುವರ್ಸೈತ್ರಿ. ಈಗೂ 50% ಐತ್ರಿ, 30 ಲಕ್ಷ ತನಕ. ಇವ್ರು ಬೇಕು ಲೇಬರ್ ಇಲ್ಲಿ ಕೆಲಸ ಮಾಡಕ್ಕೆ ಸರ್. ಇದು ನಾವು ಏನು ಮಾಡಿದ್ವಿ ಅಂತಂದ್ರೆ ಹೆಚ್ಚು ಲೇಬರ್ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ನಾವು ಹೆಚ್ಚು ಇದನ್ನ ಮಾಡ್ಕೊಂಡಿವ್ರಿ. ಜನ ಈಗ ಕೂಲಿ ಕೆಲಸಕ್ಕೆ ಬರೋದು ಕಡಿಮೆ ಇರಲ್ಲ, ಆ ಉದ್ದೇಶಕ್ಕಾಗಿ ಜನ ಕಡಿಮೆ ಹತ್ತುವಂಗ ವ್ಯವಸ್ಥೆ ಮಾಡ್ಕೊಂಡಿವ್ರಿ. ಯಾಕಂದ್ರೆ ಇತ್ತೀಚಿನ ದಿನಮಾನಗಳು ಅದೊಂದು ಬಹಳ ಸಮಸ್ಯೆ. ಹೌದು ಸರ್, ಲೇಬರ್ ಪ್ರಾಬ್ಲಮ್ ಬಹಳ ಆಕೈತಿರಲ್ಲ, ಆ ಉದ್ದೇಶಕ್ಕಾಗಿ ಇದ 5 ನಂಬರ್ ದಿಂಡ ಐತ್ರಿ. ಇದು 5 ನಂಬರ್ ದಿಂಡ ಐತೆ ಅಂದ್ರೆ ಇದ್ರಾಗ ಸಿಪ್ಪಿ ತೆಗಿಯಾಕ 5 ಬಂದ್ ಬೇಕಾಕಾರ ಸರ್. ಹೌದು ಸರ್, ಡಬಲ್ ಯೂನಿಟ್ ಐತಿರಲ್ಲ, ಇದು ಕೆಪಾಸಿಟಿ ಜಾಸ್ತಿ ಇರೋ ಸಲುವಾಗಿ 4-5 ಜನ ಬರೀ ಸಿಪ್ಪಿ ತೆಗಿಯಾಕ ಹಾಕಿರಂದ್ರೆ ಅದ್ರೊಳಗೆ ಕಬ್ಬು ಹಚ್ಚಿರೋ 4 ಜನ ಬೇಕಾಕೈತಿ. ಈಗ ಇದು ಸಿಪ್ಪಿ ತೆಗಿಯೋಂತ ಜನ ಉಪಯೋಗ ಮಾಡಕ್ ಬರಲಾರ್ದಂಗ ವ್ಯವಸ್ಥೆ ಮಾಡ್ಕೊಂಡ್ರಿ ನಾವು. ಇದನ್ನೊಂದು ಏನು ಇದನ್ನ ಮಾಡಿದ್ರಲ್ಲ, ಇದಕ್ಕೇನಂತಾರದ ಕಣ್ವರ್ ಬೆಲ್ಟ್ ಇದನ್ನ ಮಾಡಿರಲ್ಲ, ಇಲ್ಲಿ ನಾವು ಟ್ರ್ಯಾಕ್ಟರ್ ನಿಲ್ಸಿದ್ವಿ ಅಂದ್ರೆ ಕಣ್ವರ್ ಬೆಲ್ಟ್ ಮ್ಯಾಗ ಹಾಕಿ ಟ್ರ್ಯಾಕ್ಟರ್ದಾಗ ಅದು ಊದ್ಬಿಡ್ತೈತಿ, ಸಿಪ್ಪಿ ಊದ್ಬಿಡ್ತೈತಿ. ಆದ್ರೆ ಟ್ರ್ಯಾಕ್ಟರ್ ಲೋಡ್ ಆತಂದ್ರೆ ಬೇರೆ ಕಡೆ ಹೋಗಿ ಡಂಪ್ ಮಾಡ್ತೀವಿ. ಇಲ್ಲಿ 4 ಜನ ಉಳಿತೀರಿ ಸರ್ ಲೇಬರ್ದು. ಆಚೆ ಕಡೆ ಇದನ್ನ ಹಚ್ಚಲ್ ಕಬ್ ಹಾಕುವ ಜಾಗದೊಳಗ ನಾವು ಮಷಿನ್ ಹಾಕಿಬಿಟ್ಟಿವ್ರಿ, ಅಲ್ಲೇ ಕ್ರೇನ್ ಹಾಕಿವಿ, ಚೈನ್ ಸಿಸ್ಟಮ್. ಅದ್ರಾಗ ಇಬ್ಬರು ಹಾಕಿದ್ರಂದ್ರೆ ಇದು ಸಫಿಷಿಯಂಟ್ ಆಗ್ತೈತಿ. ಓಕೆ, ಇಲ್ಲಿ ಇಬ್ಬರ ಮೇಲೆ ಅಲ್ಲಿ 4+8 ಮಂದಿ ಮಾಡೋ ಕೆಲಸ ಇಲ್ಲಿ ಇಬ್ಬರೇ ಕೆಲಸ ಇಬ್ಬರ ಮೇಲೆ. ಒಳಗೆ ಸರ್ ಬೆಲ್ಲ ಮಾಡುವಾಗ ಬೆಲ್ಲ ಮಾಡೋ ಟೈಮ್ದೊಳಗ ಸುಮಾರು ಒಂದು 10-12 ಜನನು ಕಡಿಮೆ ಆಗತ್ತೆ ಸರ್. ಓಕೆ, ಅಷ್ಟು ಲೇಬರ್ ಇದ್ರು ಅಲ್ಲಿ ಕಡಿಮೆ ರೀ. ಈಗ ಅಲ್ಲಿ ಏನ್ ಮಾಡ್ಕೊಂಡ್ರಿ, ಸೈಡ್ 2 ಕಟ್ಟಿ ಕಟ್ಕೊಂಡು ಅದರ ಚೌಕ್ ಸಿಸ್ಟಮ್ ಮಾಡಿದ್ರಿ. ಒಮ್ಮೆ ಒಂದ್ ಚೌಕ್ನಾಗ 24 kg ಬೆಲ್ ಕುಂಡ್ರಂಗ್ ಮಾಡಿದ್ವಿ. ಅಲ್ಲಿ ಇಬ್ಬರ ಆಗುವಂಗ 10-12 ಮಂದಿ ಕೆಲಸ ಮಾಡೋದನ್ನ ಇಬ್ಬರ ಕೆಲಸ ಮಾಡುವಂಗ ಸಿಸ್ಟಮ್ ಅಲ್ಲಿ ಮಾಡಿವಿ. ಮುಂದೆ ಇನ್ನೊಂದೇನ್ರಿ, ವೈಂಡಿಂಗ್ ಪೇಪರ್ ಹಾಕಿ ಬೆಲ್ಲ ತೆಗಿತಾರಜ್ಜಿ. ಓಕೆ, ಪ್ಲಾಸ್ಟಿಕ್ ಬಕೆಟ್ನೊಳಗ 1 kg ಬಕೆಟ್ನೊಳಗ ವೈಂಡಿಂಗ್ ಪೇಪರ್ ಹಾಕಿರಿ ಅಂತಂದ್ರೆ ಅದರದ್ದು ವೈಂಡಿಂಗ್ ಪೇಪರ್ದು ರೆಸಿಸ್ಟೆನ್ಸ್ ಪವರ್ ಬೆಲ್ಲಕ್ಕೆ ಹೋಗಿಬಿಡ್ತದೆ, ಬೆಲ್ಲ ಸುಡ್ತಿರ್ತೈತಿ ಇನ್ನೋವಾಗ. ಅವಾಗ ಅದು ಹೀಟ್ ಆಗಿ ಅದ ಪ್ಲಾಸ್ಟಿಕ್ ಇದಕ್ಕೆ ಬರುವಂತ ಚಾನ್ಸ್ ಇರ್ತೈತ್ರಿ. ಈಗ ಅದನ್ನ ತಪ್ಪಿಸೋ ಸಲುವಾಗಿ ಇಷ್ಟೆಲ್ಲ ಖರ್ಚು ಮಾಡಿ ನಾವು ಗ್ರಾಹಕರಿಗೆ ಡಬಲ್ ರೇಟ್ ತಗೊಂಡು ನಾವು ಬೆಲ್ಲ ಕೊಡ್ತಂದ್ರೆ ಅದಕ್ಕೆ ತಕ್ಕಂಗ ಕ್ವಾಲಿಟಿ ಕೊಡ್ಬೇಕಂತಕ್ಕಿರಂದ ಅಲ್ಲೂ ಪುಡ್ಗ್ರೇಡ್ದು ಸ್ಟ್ಯಾನ್ಲೆಸ್ ಸ್ಟೀಲ್ ಒಂದು ಇದನ್ನ ಮಾಡಿಸಿದ್ರು ಬಾಕ್ಸ್. ಓಕೆ, ಅದ್ರಾಗ ಹಾಕಿ ನಾವು ಮಾಡಿದ್ವಿ ಅಂತಂದ್ರೆ ಅಲ್ಲೂ ಏನೂ ಅದ್ರದ್ದು ಇದಾಗಂಗಿಲ್ಲ, ರೆಸಿಸ್ಟೆನ್ಸ್ ಪವರ್ ಬೇರೆ ಕಡೆ ಅದ್ರದ್ದು ಬಂದು ಜಂಗ್ ಬಿಟ್ಟು ಪ್ಲಾಸ್ಟಿಕ್ ಇದು ಬಿಡಂಗಿಲ್ಲ, ಅದು ಸಹಿತ ಸ್ಟ್ಯಾನ್ಲೆಸ್ ಸ್ಟೀಲ್ ನೊಳಗ ಫುಡ್ ಗ್ರೇಡ್ ನೊಳಗ ತೆಗೆಯುವಂತ ಒಂದು ಸಿಸ್ಟಮ್ ಮಾಡಿ ಹೌದು ಸರ್. ಈಗ ನಿಮ್ಮ ಉಪಕರಣಗಳು ಇದಾವಲ್ಲ ಸರ್, ಬೇರೆ ಉಪಕರಣಕ್ಕೆ ಹೋಲಿಸಿದ್ರೆ ಹೈ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಇದಾವ ಹೆಂಗೆ ನೀವು ಹೇಳ್ತಾ ಇದ್ದೀರಿ? ನಮ್ಮತನವನ್ನ ನಾವು ವಿದೇಶಕ್ಕೆ ಮುಟ್ಟಿಸಬೇಕು, ನಮ್ಮದು ಪ್ರಾಡಕ್ಟ್ ಅನ್ನ ಹೊರದೇಶಕ್ಕೆ ಕಳಿಸಬೇಕು, ಭಾರತದೊಳಗ ಇಂಥ ಊರೊಳಗ ಇಂಥ ಒಂದು ಕ್ವಾಲಿಟಿ ತಯಾರಾಕೈತೆ ಅನ್ನೋದನ್ನ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ಎಲ್ಲ ಹೈಜೆನಿಕ್ ಮಾಡಿವ್ರಿ ಸರ್. ಹೈಜೆನಿಕ್ ಮಾಡಿ ಸರ್. ಅದು ಸ್ಟೇನ್ಲೆಸ್ ಸ್ಟೀಲ್ ಬೇರೆ ಯಾವ್ದೋ ಕ್ವಾಲಿಟಿ ಇದೆ ಅಂತ ಹೇಳ್ತಿದ್ರಿ? 316L ರೀ, ಪ್ಯೂರ್ಲಿ ಫುಡ್ ಗ್ರೇಡ್ ರೀ. ಬೇರೆ ಇಲ್ಲೆಲ್ಲ ಸಂಸ್ಕರಣ ಘಟ್ಟಗಳಲ್ಲಿ ಬೇರೆ ಯೂಸ್ ಮಾಡ್ತಾರೆ ಇಲ್ಲ ಸರ್. 304 ಮಾಡ್ಯಾರ ಎಲ್ಲ ಕಡೆ 304 ಮಾಡಿದ್ರಿ. 316L ಯಾರು ಯೂಸ್ ಮಾಡಿಲ್ಲ ನನಗೆ ಗೊತ್ತಿದ್ದಂಗ. ನೀವೇ ಫುಲ್ ಫುಡ್ ಗ್ರೇಡೆಡ್ ಕ್ವಾಲಿಟಿ ಒಳ್ಳೇದು ಯೂಸ್ ಮಾಡ್ತಾರೆ. ಹೌದು ಸರ್. ಸರ್, ಈಗ ಮುಖ್ಯವಾಗಿ ಸರಿ ಸರಿ ಎಲ್ಲ ನಾನು ಈ ರೀತಿ ಬೆಲ್ಲದ ಗಾಣ ಮಾಡ್ತೀನಿ ಎಲ್ಲ ತಂದ್ ಮಾಡಿದ್ರೆ ಇದಕ್ಕೆ ರಾ ಮಟೀರಿಯಲ್ ಬೇಕಲ್ಲ ಸರ್, ಕಬ್ಬು ಬೇಕಲ್ಲ, ಅದು ನೀವೇ ಬೆಳ್ಕೊಂತೀರಾ? ನಮ್ಮದು 7 ಎಕರೆ ಕಬ್ಬು ಐತಿ ನಿಮ್ದೆ? ಹೌದು, ಸ್ವಂತದ್ದು 7 ಎಕರೆ ಕಬ್ಬು ಐತ್ರಿ. ಅಲ್ಲಿ 8-9 ಎಕರೆ ಐತ್ರಿ. ಅದ್ರ 1 ಎಕರೆ 1.5 ಎಕರೆ ನಾವು ಅರಿಶಿನ ಮತ್ತ ನಮ್ಮ ದನಗಳಿಗೆ ಮೇವಾಗಿ ಇಟ್ಕೊಂಡ್ರೆ 6 ಎಕರೆ ಅಂತೂ ನೆಟ್ 6 ಎಕರೆ ಅಂತೂ ಕಬ್ಬು ಐತ್ರಿ. ನಾವು 40 ಟನ್ ಮಾಡಿದ್ರು 200-240 ಟನ್ ಕಬ್ಬು ಆಗ್ತೈತಿ. ನಮಗೆ ಏನು ಗ್ರಾಹಕರು ಅದಾರಲ್ಲ, ನಮ್ಮ ಗ್ರಾಹಕರಿಗೆ ಅಷ್ಟು ನಾವು ಆರ್ಗ್ಯಾನಿಕ್ ಬೆಲ್ಲ ಕೊಡುವಂಥ ವ್ಯವಸ್ಥೆ ಒಂದು ಇಟ್ಕೊಂಡಿವಿ. ಓಕೆ, ಈಗ ಹೊರಗಿನಿಂದ ತಂದು ನೀವು ಮಾಡೋದೇನಾದರೂ ಪ್ಲ್ಯಾನ್ ಇದೆಯಾ ಹಂಗೆ ಸರ್? ನಮಗೆ ಪ್ಯೂರ್ 100% ಪಕ್ಕಾ ಆರ್ಗ್ಯಾನಿಕ್ ಬೆಳಿತನಪ ಅನ್ನುವಂಥ ಕಾನ್ಫಿಡೆನ್ಸ್ ರೈತ ಇದ್ರೆ ಅವ್ರದ್ದು ನಾವು ಬೆಲ್ಲ ನಮ್ಮದು ಮಾರ್ಕೆಟ್ ಖಾಲಿ
ನಮ್ಮ ಗ್ರಾಹಕರಿಗೆ ಕೊಡಬೇಕಾದಂತ ಪರಿಸ್ಥಿತಿ ನಮ್ಗೆ 100% ಪಕ್ಕ ನಮ್ಮ ಕ್ವಾಲಿಟಿಗೆ ಹೊಂದಾಣಿಕೆ ಆಕೈತೆ ಅಂದ್ರೆ ಬೆಲ್ಲ ತಗೋತೀವಿ, ಕಬ್ಬ ತಗೋತೀವಿ, ಇಲ್ಲಾಂದ್ರೆ ನಾವು ತಗೊಳ್ಳುವಂತ ಅವಶ್ಯಕತೆ ಇಲ್ಲ, ನಾವು ಅದನ್ನ ಆ ಕಾನ್ಸೆಪ್ಟು ನಾವು ಇಟ್ಟಿಲ್ಲ ಇಲ್ಲರಿ. ಈಗ ಕ್ವಾಲಿಟಿ ನಾವು ಚೆಕ್ ಮಾಡ್ಬೋದು ಸರ್, ಗುಣಮಟ್ಟ ಇದು ರಾಸಾಯನಿಕ ಬೆಳೆದಿದೆಯೋ ಅಥವಾ ಸಾವಯವದಲ್ಲಿದೆಯೋ ಕಬ್ಬು ಅಂತ, ಹಂಗೇನಾದ್ರೂ ಮಾಡ್ಬೋದಾ ಸರ್? ನನಗೆ ತಿಳಿದ ಮಟ್ಟಿಗೆ ಸಾವಯವ ಮತ್ತು ರಾಸಾಯನಿಕ ಮಾಡೋದನ್ನ ಅನ್ನೋದನ್ನ ಗ್ರಾಹಕರು ಬಾಯಿಯೊಳಗೆ ಬೆಲ್ಲ ಇಡೋದ್ರೊಳಗಾಗೇನ ಗೊತ್ತಾಗ್ಬಿಡ್ತೈತಿ. ಹಾಂ, ಇದು ಕೆಮಿಕಲ್ಸ್ ಹಾಕಿದ ಬೆಲ್ಲ, ಇದು ಕೆಮಿಕಲ್ಸ್ ಹಾಕಲಾರದ ಬೆಲ್ಲ ಅನ್ನೋದನ್ನ ಅವ್ದೇನು ಎಕ್ಸ್ಪರ್ಟ್ ಇದ್ರಂದ್ರೆ ರುಚಿ ಗ್ರಹಿಸುವಂತ ಶಕ್ತಿ ಅವ್ರಿಗೆ ಇತ್ತಂದ್ರೆ ಆಲ್ಮೋಸ್ಟ್ 90% ಜನರಿಗೆ ಇರ್ತೈತಿ. ಅದನ್ನ ಇಟ್ಟಾಗ ಬಾಯಿಯೊಳಗೆ ಹಾಕಿದಾಗ ಅದು ಗೊತ್ತಾಗ್ತೈತಿ. ಆದ್ರೆ ಸೈಂಟಿಫಿಕ್ಲಿ ಲ್ಯಾಬ್ನಾಗ ಟೆಸ್ಟ್ ಮಾಡ್ಬೇಕಂತ ಕೇಳಂದ್ರೆ ನಮ್ಮ ಇಂಡಿಯಾದಾಗ ಅದು ಐತಿ ಇಲ್ಲೋ ಗೊತ್ತಿಲ್ಲ. ಓಕೆ ಸರ್, ಈಗ ನಾವು ನಮ್ಮ ಬೆಲ್ಲದೊಳಗೆ ಏನೇನು ಕಂಟೆಂಟ್ಸ್ ಐತೆ ಅನ್ನೋದು ಮೈಸೂರು ಸೇಫ್ಟಿ ಆರ್ಐ ಒಳಗೆ ನಾನು ಟೆಸ್ಟ್ ಮಾಡಿಸಿ ನಮ್ದು ನಮ್ಮ ಬ್ರ್ಯಾಂಡಾಗಿನ ನಮ್ದು ಲೇಬಲ್ ಐತಲ್ಲ, ನಮ್ಮ ಲೇಬಲ್ ಮ್ಯಾಗ ನಮ್ದು ಏನೇನು ಕಬ್ಬಿನೊಳಗೆ ಏನೈತಿ ಅನ್ನೋದನ್ನ ನಮ್ಮ ಲೇಬಲ್ ಮ್ಯಾಗ ನಾವು ಮಾಡಿಸಿದ್ವಿ. ಓಕೆ, ಅಂದರೆ ಈಗ ಸ್ಪೆಸಿಫಿಕ್ ತಳಿ ಏನಾದರೂ ಬೇಕಾ ಸರ್? ಬೆಲ್ಲ ಮಾಡೋಕ್ಕಂತಾನೆ ಇಂಥ ಕಬ್ಬು ತಳಿ ಇದು ಉತ್ತಮ ಅಂತ ಹಿಂಗೇನವ್ರು ಐತೆ ಸರ್? ಬೆಲ್ಲ ಮಾಡೋಕೆ ಸ್ಪೆಷಲ್ ಅಂತಂದ್ರೆ ನಾವು ದೇಶಿ ತಳಿ ರೀ. ದೇಶಿ ತಳಿ? ಹೌದು, ದೇಶಿ ತಳಿ ಐತಿ. ಈ ಸಲ ತಂದು ನಾವು ಮಾಡೀವಿ ಅದನ್ನು. ಹ್ಞೂ, ಹಾಂ, ಈ ಸಲ ತಂದ ನಾವು ದೇಶಿ ತಳಿ ನಾಟಿ ಮಾಡ್ಕೊಂಡಿವಿ. ಅದರದ್ದು ಬೆಲ್ಲ ಸ್ಪೆಷಲ್ ಸರ್. ಮತ್ತು 9205 ಎತ್ತಕ್ಕೇ ಒಂದು ಕಬ್ಬೈತೆ ಸರ್. ಓಕೆ, 9205 ಅದು ಬೆಲ್ಲ ರುಚಿ ಹೆಚ್ಚಿಗೆ ಬರುತ್ತೆ. ಓಕೆ, ಆ ರುಚಿ ಹೆಚ್ಚಿಗೆ ಬರುತ್ತೆ ಅದನ್ನ. 9205 ಇದು ರುಚಿ ಇವತ್ತಿನ ತನಕನು ಯಾವ ಬರುದಿಲ್ಲ ಸರ್. ಅದು ಸ್ಪೆಷಲ್ ಐತಿ. ಅದಕ್ಕಿಂತ ಹೆಚ್ಚಿಗೆ ಅಂತಂದ್ರೆ ನಮ್ಮ ದೇಶಿ ತಳಿ, ನಮ್ಮ ದೇಶಿ ತಳಿಯನ್ನ ರುಚಿ ಯಾವುದು ಕೊಡಕ್ ಚಾನ್ಸ್ ಇಲ್ಲ. ಓಕೆ, ಹೌದು. ವೀಕ್ಷಕರ, ಎಷ್ಟೊತ್ತು ನಮಗೆ ಶ್ರೀ ಗುಳಪ್ಪ ಬಾವಿಕಟ್ಟೆಯವರು ಹೇಳ್ತಾ ಇದ್ರು, ಈ ಮಾರುಕಟ್ಟೆಯಲ್ಲಿ ಸಿಗುವಂತಹ ರಾಸಾಯನಿಕ ಹಾಗೂ ನಾವು ಸಾವಯವವಾಗಿ ಮಾಡುವಂತಹ ಬೆಲ್ಲಕ್ಕೂ ಏನ್ ವ್ಯತ್ಯಾಸ ಆಗತ್ತೆ, ಮತ್ತೆ ಗ್ರಾಹಕರನ್ನ ಯಾವ ರೀತಿ ನಾವು ಗುಣಮಟ್ಟವಾಗಿ ಕೊಡಬಹುದು ಈ ಬೆಲ್ಲವನ್ನ, ಅದಲ್ಲದೆ ಈ ಫ್ಯಾಕ್ಟರಿಯಲ್ಲಿ ಸಕ್ಕರೆ ಮಾಡ್ತಾರಲ್ಲ ಆ ಸಕ್ಕರೆಗೂ ಮತ್ತು ನಾವು ಸಾವಯವದಲ್ಲಿ ಬೆಲ್ಲ ಮಾಡ್ತೀವಲ್ಲ ಅದಕ್ಕೂ ಇದಕ್ಕೆ ಏನ್ ವ್ಯತ್ಯಾಸ ಆಗತ್ತೆ ಅಂತ ಸವಿಸ್ತಾರವಾಗಿ ನಮ್ಗೆ ಅವರು ಮಾಹಿತಿಯನ್ನ ತಿಳಿಸ್ಕೊಟ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.